ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಾರವಾಡ ಕ್ಷೇತ್ರದ ನವಲಗುಂದ ತಾಲೂಕ ಪಂಚಾಯಿತಿಯ ಹಾಲಿ ಸದಸ್ಯರು ಮತ್ತು ನವಲಗುಂದ ಪಿ ಎಲ್ ಡಿ ಬ್ಯಾಂಕ್ನ ನಿರ್ದೇಶಕರು ಮತ್ತು ಅಣ್ಣಿಗೆರೆಯ TIPCMS ನ ಮಾಜಿ ಉಪಾಧ್ಯಕ್ಷರು ಮತ್ತು ಕಾರವಾರದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ಮತ್ತು 30 ವರ್ಷದಿಂದ ಸತತವಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಸಮಾಜ ಸೇವಕರಾದ ಶಿಮಾನ್ಯ ನಾಗನಗೌಡ ಮಲ್ಲನಗೌಡ ಪಾಟೀಲ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್, ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕ ಮುಂದೆ ಹೇಳಿ ಸರ್. ನನ್ನ ಹೆಸರು ನಾಗನಗೌಡ ಮಲ್ಲನಗೌಡ ಪಾಟೀಲ್, ಸಾಕಿನ ಕಾಲವಾಡ ತಾಲೂಕಾನವರು. ತುಂಬ ಸಂತೋಷ ಸರ್. ಸರ್, ತಾವು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ವಿ? ನಮ್ಮ 20-30 ವರ್ಷದಿಂದ ನಾವು ರಾಜಕೀಯದಿಂದ ಬಂದವರು ಸರ್. ಅಲ್ಲಿಂದ ನಮ್ಮ ತಂದೆಯವ್ರನ್ನ ನಮ್ಮಂತನ ರಾಜಕೀಯದಿಂದ ಬಂದವ್ರು ಸರ್. ನಮ್ಮಪ್ಪರು ನಮ್ಮ ತಂದೆಯವರು ಸಹಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮಂಡಲ ಪಂಚಾಯಿತಿ ಸದಸ್ಯರನ್ನ ಇದ್ರು, ದಳಪತಿನೇ ಇದ್ರು. ಅವರು ಸ್ವಲ್ಪ ತಮ್ಮ ವಯಸ್ಸು ಇದು ಆದ್ರಿಂದ ನಮ್ಮನ್ನ ಆ ರೀತಿಯೊಳಗೆ ನಾವು ಮುಂದೆ ರಾಜಕೀಯದಿಂದ ಮುಂದೆ ಬಂದ್ಕೊಂಡು. ತುಂಬ ಸಂತೋಷ ಸರ್. ಸರ್, ಆ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ರಾಜಕೀಯ ಆದರ್ಶ ಗುರುಗಳು ಯಾರು? ನಮ್ಮ ತಂದೆಯವರು ಸರ್. ರಾಜಕೀಯ ಗುರುಗಳು ನಮ್ಮ ತಂದೆಯವರು. ತುಂಬ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ತಮ್ಮ ಕ್ಷೇತ್ರದಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಸರ್? ನಮ್ಮ ತಾಲೂಕು ಪಂಚಾಯತಿಯಿಂದ ಎಸ್ ಸರ್. ನಮಗೆ ಅನುದಾನ ಅಷ್ಟು ಕಷ್ಟ ಇರೋದ್ರಿಂದ ನಮಗೆ ಹಳ್ಳಿಗೆ ಒಂದೊಂದು ಹಳ್ಳಿಗೆ ಒಂದು 5-6-7-8 ಲಕ್ಷ ರೂಪಾಯಿ ನಮ್ಮ ಅನುದಾನ ಕೊಡೋದ್ರಿಂದ ಪ್ರತಿ ಹಳ್ಳಿಗೂ ಸರಿಯಾಗಿ ಇಷ್ಟು ಕೆಲಸ ಮಾಡುವಂಥ ಶಕ್ತಿ ಇಲ್ಲ. ಒಂದೊಂದು 2-3 ಹಳ್ಳಿ ತಗೊಂಡು ಅದರಾಗ ಅಂಗನವಾಡಿಗೂ ರಿಪೇರಿ ಕೊಟ್ಟಿವಿ, ರಿಪೇರಿ ಮಾಡಿಸಿವಿ, ದುರಸ್ತಿ. ಮತ್ತು ಶಾಲೆ ಅಭಿವೃದ್ಧಿಗಾಗಿನೂ ಸ್ವಲ್ಪ ಕೆಲಸ ಮಾಡಿವೆ. ಒಂದಷ್ಟು ಶಾಲೆ ಗ್ರೌಂಡ್, ನೀರು ನಿಲ್ಲುವಂಥ ಜಾಗ ಮತ್ತು ಸಿಡಿ ಇಂಥವೆಲ್ಲ ನಿರ್ಮಾಣ ಮಾಡಿದೆ. ತುಂಬ ಸಂತೋಷ ಸರ್. ಇನ್ನು ತಮ್ಮ ಕ್ಷೇತ್ರ ಅಂದರೆ ಎಷ್ಟು ಹಳ್ಳಿಗಳು ತಮ್ಮ ಕ್ಷೇತ್ರಕ್ಕೆ ಬರುತ್ತೆ? ನನ್ನ ಕ್ಷೇತ್ರದ 5 ಹಳ್ಳಿ ಬರ್ತವೆ ಸರ್. ಕಾಲವಾಡ, ಕಡಲವಾಡ, ಚಿಲಕವಾಡ, ನಾಗರಹಳ್ಳಿ, ಬೆಳಗ. ತುಂಬ ಸಂತೋಷ ಸರ್. ಇನ್ನು ಕಾಲವಾಡ ಕಡಲವಾಡದಲ್ಲಿ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ ಸರ್? ಕರ್ನಾಟಕದಲ್ಲಿ ಇನ್ನು ಯಾವ ಕೆಲಸ ತಗೊಂಡಿಲ್ಲ ಸರ್. ಈ ನೆಕ್ಸ್ಟ್ ಏನು ನಾವು ಪ್ರಯೋಜನ ಮಾಡ್ತೇವಲ್ಲ ಅದರೊಳಗೆ ಆ ಕೆಲಸ ಮಾಡ್ಕೊಂಡು ಶಾಲೆಗಳಿಗೆ ಇದು ಅಂಗನವಾಡಿ ದುರಸ್ತಿ ಹಾಕೋಬೇಕಂತ ನಮ್ಗೆ ಈ ಸಲ ಪ್ಲ್ಯಾನ್ ಒಳಗಿದೆ. ಆದರೆ ಕಾಲವಾಡದಲ್ಲಿ ಕೆಲಸ ಜಾಸ್ತಿ ಮಾಡಿದ್ದೇವೆ. ಅಲ್ಲಿ ದನದ ದವಾಖಾನೆ ಅದೊಂದು ರಿಪೇರಿ ಮಾಡಿಸಿವೆ. ಮತ್ತು ಕರೆಮ್ಮ ದೇವಸ್ಥಾನ ಅಂತ ಮಂಟೂರು ಅವ್ರ ಮನೆ ಹತ್ರ ಒಂದು ST ಕಾಲನಿ ಅಂತ ಬರುತ್ತೆ, ಅಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ. ಮತ್ತು ST ಕಾಲನಿ ಒಳಗೆ ಒಂದು ಗಟಾರ ನಿರ್ಮಾಣ ಮಾಡಿ. ಮತ್ತು ರೀ ಸಿದ್ದನಗೌಡ ಪಾಟೀಲ್ ಅನ್ನೋರು ಹೊಲದ ಮುಂದೆ ಒಂದು ಸಿಡಿ ಕಟ್ಟಿವಿ. ಹೊಳ್ಳಿ ಕುಲಕರ್ಣಿ ಅವ್ರ ಹೆತ್ತಲಿಂದ ಹಿಡ್ಕೊಂಡು ಗೌಡ ರೈತಲವರಿಗೆ ಬೆಣ್ಣೆಹಾಳವರಿಗೆ ಒಂದು ಯಾವುದು ರಸ್ತೆ ನಿರ್ಮಾಣ ಮಾಡಿ. ತುಂಬ ಸಂತೋಷ ಸರ್. ಇನ್ನು ಚಿಲಕವಾಡ, ಬೆಳಹಾಗ, ನಾಗರಹಳ್ಳಿ ಮತ್ತು ನಾಗರಹಳ್ಳಿ ಗ್ರಾಮಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು? ನಾಗರಹಳ್ಳಿ ಒಳಗಡೆ ಸರ ಏನಾಗಿದೆ, ಸಮುದಾಯನ ದುರಸ್ತಿ ಮಾಡಿದ್ವಿ. ST ಕಾಲನಿ ಒಳಗೆ ಅಂಗನವಾಡಿನ ದುರಸ್ತಿ ಮಾಡಿದ್ವಿ. ಸುಣ್ಣ ಬಣ್ಣ ಅಂತೆಲ್ಲ ಇಟ್ಕೊಂಡವ್ರೆ ಬೆಳಾರ ಈ ಬೆಳಾರ ಶಾಲೆಗಳಲ್ಲಿ ರಂಗ ಮಂದಿರ ದುರಸ್ತಿ ಮಾಡಿವೆ. ಅಂಗನವಾಡಿ ದುರಸ್ತಿ, ಬಣ್ಣ ಚೂರ ದೋಸೆ ಇಂಥೆಲ್ಲ ಮಾಡಿದ್ವಿ. ತುಂಬ ಸಂತೋಷ ಸರ್. ಸರ್, TIPCMS ನ ನೀವು ಉಪಾಧ್ಯಕ್ಷರಾಗಿದ್ದೀರಿ, ಮಾಜಿ ಉಪಾಧ್ಯಕ್ಷರಾಗಿದ್ದೀರಿ. ಆ ಸಂದರ್ಭದಲ್ಲಿ ತಾವು ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಸರ್? ಅಣ್ಣಿಗಿರಿ ತಾಲೂಕು ಒಕ್ಕಲಿತನ ಒಟ್ಟುವಳಿ ಮಾರಾಟ ಸಹಕಾರಿ ಸಂಘದ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ, ಅಲ್ಲಿರ್ತಕ್ಕಂಥ ರೈತರ ಒಂದು ಸಮಸ್ಯೆಗೆ ತೊಂದರೆಗೆ ಆಗಲಂಗ ನಾವು ರೈತರಿಗೆ ಸರಿಯಾದಂಥ ವ್ಯವಸ್ಥೆ ಏನಂದರೆ ಗೊಬ್ಬರ ಜಾಸ್ತಿ ವಿತರಣೆ ಮಾಡಿದ್ವಿ. ಸರಿಯಾಗಿ ಗೊಬ್ಬರ ವಿತರಣೆ ಮಾಡಿ ರೈತರಿಗೆ ಅನುಕೂಲ ಮಾಡಿಬಿಟ್ಟು. ಮತ್ತು ಹತ್ತಿಕಾಳು, ಜೈದರ್ ಹತ್ತಿಕಾಳು ಅಲ್ಲಿ ತರಿಸಿ ಒಂದು ಒಳ್ಳೆಯ ಇದು ಕಡಿಮೆ ರೇಟ್ ದರದಲ್ಲಿ ರೈತರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ತುಂಬ ಸಂತೋಷ ಸರ್. ಸರ್, ನವಲಗುಂದ ತಾಲೂಕು PLD ಬ್ಯಾಂಕ್ನ ಹಾಲಿ ನಿರ್ದೇಶಕರಿದ್ದೀರಿ, ಅವಾಗ ಏನು ಕೆಲಸ ಮಾಡಿದ್ರಿ ಸರ್?
ಈಗ ನಾವು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾಗಿಂದ ನಮ್ಮ ಕಲ್ವಾಡ ಗ್ರಾಮದಲ್ಲಿರ್ತಕ್ಕಂಥ ಅಲ್ಲಿವರೆಗೆ ಟ್ರ್ಯಾಕ್ಟರ್ ರೈತರಿಗಾಗಿ ಒಂದು ಟ್ರ್ಯಾಕ್ಟರನ್ನು ಕೊಡ್ಸೀವಿ ಮತ್ತು ಒಳ್ಳೆ ರೈತರಿಗೆ ಕುರಿ ಸಾಲ ಇಂಥವೆಲ್ಲ ಅಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಟ್ಟು ತುಂಬ ಸಂತೋಷ ಸರ್. ಸರ್, ಕಾಲವಾಡದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಿದ್ದ ಸಂದರ್ಭದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಸರ್? ಸಹಕಾರಿ ಸಂಘದಲ್ಲಿ ಆಗಿನ ಸಂದರ್ಭದಲ್ಲಿ ನಾ ಅಧ್ಯಕ್ಷ ಇದ್ದಾಗ ಸೊಸೈಟಿ ಸಂಘ ಅಂಥ ಉದ್ದಿದ ಸ್ಥಿತಿಯೊಳಗೆ ಇದ್ದಿದ್ದಿಲ್ಲ, ರೈತರಿಗೆ ಸಾಲ ಕೊಡುವಂಥ ಸ್ಥಿತಿಗಳು ಇದ್ದಿದ್ದಿಲ್ಲ. ಅದು ಕೆ ಸಿ ಸಿ ಬ್ಯಾಂಕು ಒಂದು ರೀತಿಯಿಂದ ಅದು ಲಾಸ್ ಆದ ಪರಿಸ್ಥಿತಿ ಇತ್ತು. ಹಿಂಗಾಗಿ ಯಾವ ಕೆಲಸ ಕಾರ್ಯಗಳು ಹೆಚ್ಚಿನ ಪ್ರಮಾಣದ ಆಗಿಲ್ಲ. ಇದ್ದಿದ್ರಲ್ಲೇ ಸರಿಯಾಗಿ ಅದ ಸಾಲ ತುಂಬಿ ಅದ ಸಾಲ ಕೊಡುವಂಥ ವ್ಯವಸ್ಥೆ ಅಷ್ಟೇ ಇತ್ತು. ತುಂಬ ಸಂತೋಷ ಸರ್. ಸರ್, ಇನ್ನು ರೈತರಿಗಾಗಿ ತಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ? ರೈತರಿಗೆ ತಡಪತ್ರಿ ಸಬ್ಸಿಡಿ ಬಂದಿರತಕ್ಕಂಥ ಎಸ್ ಸಿ ಎಸ್ ಟಿ ಒಳಗೆ ಎಸ್ ಟಿ ಇಲ್ಲರಿ ಎಸ್ ಸಿಗೆ ಅಷ್ಟೇ, ಪ್ರತಿಯೊಂದು ಹಳ್ಳಿಗೂ ನಾವು ಒಂದು ಎರಡು ಮೂರು ಹಿಂಗೆ ನನಗೆ ಬಂದಿರತಕ್ಕಂಥ ಆರು ಏಳು ಟಾರ್ಗೆಟ್ ಇದ್ದಿದ್ರೊಳಗೆ ಪ್ರತಿ ಹಳ್ಳಿಗೂ ಎರಡು ಒಂದು ಎಲ್ಲ ಹಳ್ಳಿಗೂ ಸರ್. ತುಂಬ ಸಂತೋಷ ಸರ್. ಸರ್, ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಮತ್ತು ಆರೋಗ್ಯ ಬಹಳ ಮುಖ್ಯ ಆಗ್ತದೆ. ತಾವು ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ? ನಮ್ಮ ಶಾಲೆಯೊಳಗೆ ಕಂಪೌಂಡ್ ಕಟ್ಟಿಸಿ ನೀರು ನಿಲ್ಲುವಂಥ ಜಾಗಗಳಿಗೆ ನಾವು ಮಣ್ಣು ಹಾಕ್ಸಿ ಗ್ರೌಂಡ್ ಅದನ್ನು ಲೆವೆಲಾಗಿ ನೀರು ನಿಲ್ಲುವಂಥ ವ್ಯವಸ್ಥೆನೂ ಮಾಡೀವಿ. ಅಂಗನವಾಡಿ ದುರಸ್ತಿನೂ ಮಾಡೀವಿ. ಅದು ಕಂಪೌಂಡ್ ಬಣ್ಣ ಸುಮ್ಮನೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಇನ್ನು ಅಂಗನವಾಡಿ ಸ್ಕೂಲ್ಗಳಿಗೆಲ್ಲ ಶೌಚಾಲಯಗಳನ್ನು ಕಟ್ಟಿಸಿದ್ರು. ತುಂಬ ಸಂತೋಷ ಸರ್. ಸರ್, ಇನ್ನು ಶಿಕ್ಷಣ ಆಯಿತು, ಆರೋಗ್ಯದ ಬಗ್ಗೆ ಯಾವ ಆರೋಗ್ಯ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು ಬೆಳಗಾವಿ ಗ್ರಾಮದಲ್ಲಿ ಒಂದು ಆರೋಗ್ಯ ಇದು ಇದರಲ್ಲಿ ಅಂದರೆ ದವಾಖಾನೆ ಹೊಸದಾಗ ಇದೆ, ಅದರಂಥ ಸಮಸ್ಯೆ ಯಾವುದು ಕಂಡು ಬಂದಿಲ್ಲ. ಆದರೆ ಇನ್ನೂ ಅಲ್ಲಿ ಏನಾಗಬೇಕಂದ್ರೆ ಡಾಕ್ಟರ್ ಕೊರತೆ, ನಾಲ್ಕು ದಿನಕ್ಕೆ ಎಂಟು ದಿನಕ್ಕೆ ಬರುವಂಥ ವ್ಯವಸ್ಥೆ ಫಿಕ್ಸ್ ಆಗಿ ಉಳಿಯುವಂಥ ಡಾಕ್ಟರ್ ಯಾರಿಲ್ಲ. ಅದನ್ನು ಅಲ್ಲಿ ಪ್ರತಿನಿತ್ಯ ಒಬ್ಬರು ಡಾಕ್ಟರ್ ಇರುವಂಥ ವ್ಯವಸ್ಥೆನೂ ಕೂಡ ನಾವು ಮಾಡತಕ್ಕಂಥ ಉದ್ದೇಶ ಐತಿ. ನಾವು ಜಿಲ್ಲಾ ಮುಖ್ಯ ಆರೋಗ್ಯ ಅಧಿಕಾರಿ ಭೇಟಿಯಾಗಿ ಅವ್ರ ಮನೆಯೊಂದು ಸಲ್ಲಿಸ್ಬೇಕು ಅನ್ನೋ ವಿಚಾರದಾಗ ನಾವು ಇದ್ದೀವಿ. ಅದನ್ನು ಇನ್ನೂ ದುರಸ್ತಿ ಪಡಿಸುವಂಥ ಹಂತದೊಳಗೆ ಇದ್ದೀವಿ. ನಾವು ಶಾಸಕರ ಇನ್ನೊಮ್ಮೆ ಭೇಟಿಯಾಗಿ ಅದನ್ನು ಉದ್ದೇಶ ಸ್ಥಿತಿಗಳು ಮಾಡುವಂಥ ವ್ಯವಸ್ಥೆ ನಾವು ಕಲ್ಪಿಸ್ಬೇಕಂತ ವಿಚಾರ. ಇನ್ನೂ ಅಭಿವೃದ್ಧಿ ಜಾಸ್ತಿ ಮಾಡಬೇಕು ಕಲ್ಪನೆಗಳನ್ನು ನೀವು ಹೇಳ್ಕೊಂಡಿದ್ದೀವಿ. ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ಕ್ಷೇತ್ರದ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದ್ದೀರಿ ಸರ್? ನಮ್ಮ ಒಂದು 50% ಮಹಿಳೆಯರಿಗೆ 50% ಗಣಮಕ್ಕಳಿಗೆ ಅಂತೇಳಿ ನಮ್ಗೆ ಬಂದಂಥ ನಮ್ಮ ಅಂದಾನದಲ್ಲಿ 50% ಹೆಣ್ಮಕ್ಕಳು ಗೌರ್ಮೆಂಟ್ ಇದೆ, ಹೆಣ್ಮಕ್ಕಳಿಗೆ ಮತ್ತು ಗಣಮಕ್ಕಳು ಕೊಟ್ಟಿದ್ವಿ. ಆದರೆ ಇಷ್ಟ ಅಂತ ಬಂದಿಲ್ಲ, ಹಳ್ಳಿಗೂ ಒಂದಿಷ್ಟು ಕೊಟ್ಟಿವಿ, ಬೆಳಗಾವಿ ಕೊಟ್ಟಿವಿ, ಕಾರವಾರ ಗ್ರಾಮದಾಗೂ ಕೊಟ್ಟಿವಿ. ಒಟ್ಟು ಮೂರು ಹಳ್ಳಿ ನಡುವೆ ಒಂದಿಷ್ಟು ಆಯ್ಕೆ ಮಾಡಿದಷ್ಟು ಇಷ್ಟ ಅಂತ ನನಗೆ ನೆನಪಿಲ್ಲ. ತುಂಬ ಸಂತೋಷ ಸರ್. ಸರ್, ಇನ್ನು ಕಾರವಾರ ಕರವಾರ ಚಿಲಕವಾಡ ಬೆಳಹಾರ ನಾಗರಹಳ್ಳಿ ಗ್ರಾಮಗಳನ್ನು ಇನ್ನೂ ಏನು ಅಭಿವೃದ್ಧಿ ಕೆಲಸ ಏನೇನು ಆಗ್ಬೇಕಂತ ನೀವು ಅನ್ಕೊಂಡಿದ್ದೀರಿ ಸರ್? ಸರ್, ನಾವೀಗ ಆ ಹಳ್ಳಿ ವಿಸಿಟ್ ಮಾಡಿ ಐದು ಹಳ್ಳಿ ಹಿರಿಯರನ್ನ ಮುಖಂಡರನ್ನ ಭೇಟಿಯಾಗಿ ಅಲ್ಲಿ ಏನು ಮುಂದೆ ಯಾವ ಕುಂದು ಕೊರೆ ಅವರು ಪರಿಶೀಲನೆ ಮಾಡಿ ಮುಂದೆ ನಾವು ಕೈಗೊಳ್ಬೇಕು ಸರ್. ತುಂಬ ಸಂತೋಷ ಸರ್. ಸರ್, ನವಗುಂದ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಯಾವ್ಯಾವ ಯೋಜನೆಗಳು ಆಗಬೇಕಾಗಿದೆ? ಇಲ್ಲಿ ಶಿಕ್ಷಣ ಅಭಿವೃದ್ಧಿ ಇನ್ನೂ ಕುಂಠಿತೈತಿ, ಇನ್ನೂ ಅದರ ಹೆಚ್ಚಿನ ಅಭಿವೃದ್ಧಿ ಆಗಬೇಕು. ಮತ್ತು ಸಮರ್ಪಕವಾದ ರೋಡನ್ನು ಇನ್ನೂ ಆಗಬೇಕಾಗಿತ್ತು. ಬಸ್ಸಿನ ಸೌಕರ್ಯ ಪ್ರತಿ ಹಳ್ಳಿಗೂ ಮುಟ್ಟುವಂಥ ವ್ಯವಸ್ಥೆ ಆಗಬೇಕು, ಸರಿಯಾಗಿ ಬಸ್ ಬರಬೇಕು. ನನ್ನ ಇಷ್ಟು ಉದ್ದೇಶ. ತುಂಬ ಸಂತೋಷ ಸರ್. ಸರ್, ಇನ್ನು ತಾವು ರಾಜಕೀಯ ಹೊರತುಪಡಿಸಿ ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀರಿ ಸರ್? ಮೂವತ್ತು ವರ್ಷದಲ್ಲಿ ಅಂತಂದರೆ ನಮ್ಮ ಗ್ರಾಮದಲ್ಲಿ ಅಷ್ಟೇ, ಹೆಚ್ಚು ಕಡಿಮೆ ಬಡವರನ್ನು ನಾವು ಏನೋ ತೊಂದರೆ ಇದ್ದರೂ ನಮ್ಮಂತಲ್ಲಿ ಬಂದರೆ ನಾವು ಕರ್ಕೊಂಡೋಗಿ ನಮ್ಮ ಸ್ವಂತ ರೊಕ್ಕದಲ್ಲೇನೆ ಕರ್ಕೊಂಡೋಗಿ ಅವರು ದವಾಖಾನೆ ತೋರಿಸಿ ಅವ್ರ ಬಿಲ್ ಕೊಟ್ಟು ನಾನು ಸ್ವತಃ ಅವ್ರು ಕರ್ಕೊಂಡು ನಾವು ಇಂಥವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದೆವು. ಇನ್ನು ಶಿಕ್ಷಣಕ್ಕಾಗಿ ತಮ್ಮ ಸ್ವಂತ ಖರ್ಚಿನಿಂದ ಏನು ಮಾಡಿದ್ದೀರಿ ಸರ್? ಶಿಕ್ಷಣ ಸ್ವಂತ ಖರ್ಚಿನಿಂದ ಬಡ ಮಕ್ಕಳಿಗೆ ಅವರಿಗೆ ಪುಸ್ತಕ ಕೊಡಿಸೀವಿ ರೀ. ನಾವು ಅವರಿಗೆ ಪಿ ಅಂತ ಕೊಡಿಸೀವಿ. ನಮ್ಮ ಸ್ವಂತ ಕೈಯಿಂದನೇ ನಾವು ಅವ್ರು ಕೊಟ್ಟು ಅವ್ರ ಶಾಲೆಗೆ ಹೋಗುವಂಥ ವ್ಯವಸ್ಥೆ ಮಾಡಿವಿ, ಅರಿವಿ ಕೊಡಿಸೀವಿ. ಇನ್ನು ಬಡ ಮಕ್ಕಳಿಗಿಂತ ಒಂದು ಒಳ್ಳೆ ಕೆಲಸ ನಾವು ಮಾಡ್ಕೊಂಡು ಬಂದೆವು. ಮತ್ತು ನಮ್ಮ ತಂದೆಯವರ ಕಾಲದಿಂದ ನಾನು ರಾಜಕೀಯದಿಂದ ಬಂದವರು. ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದರು, ಮತ್ತು ಮಂಡಳ ಪಂಚಾಯತಿ ಒಳಗೂ ಸದಸ್ಯರಿದ್ದರು, ದಳಪತಿನೇ ಇದ್ದರು,
ಮತ್ತು ಊರಿಗಾಗಿ ಬಡ ಮಕ್ಕಳಿಗೆ ಶಾಲೆ ಕಲಿಸಿ ಶಾಲೆನೂ ಕಲಿಸ್ಯಾರ ಅವರು ಎಸ್ ಸಿ ಹುಡುಗರಿಗೆ. ಸದ್ಯ ಅವರು ಧಾರವಾಡ ನಮ್ಮ 4 ಜಿಲ್ಲಾಧಿಕಾರಿಯಾಗಿ ಅವರು ಸದ್ಯ ಪ್ರೆಸೆಂಟ್ ಧಾರವಾಡದಲ್ಲಿ ಮನೆ ಹಾಕ್ಕೊಂಡು ದೊಡ್ಡ ಶ್ರೀಮಂತರಾಗಿ ಅದಾರೆ ಸರ್. ಇವರು ಅವರು ಒಳ್ಳೆ ನಮ್ಮ ಶಾಲೆಯೊಳಗೆ ಮಕ್ಕಳಿಗಾಗಿ ನಮ್ಮ ನಮ್ಮ ತಂದೆಯವರು ನಮ್ಮ ನಮ್ಮ ತಂದೆಯವರು ಇದ್ದಾಗ ನಮ್ಮ ಕಾಕಾರ ತೀರ್ಕೊಂಡ್ರು ತಮ್ಮವರು ಅವರ ಹೆಸರಲ್ಲಿ 2,000 ರೂಪಾಯಿ ಇಟ್ಟು ಆ ಬಂದಂಥ ಹಣದಲ್ಲಿ ಪ್ರತಿ ವರ್ಷ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅದರ ಪೂಜಾ ಸಾಮಗ್ರಿ ಪೂಜಾಕ ಮತ್ತು ಹುಡುಗರಿಗೆ ಒಂದು ಸ್ವೀಟ್ ತಂದಂಥ ರೊಕ್ಕ ಆ ಬಟ್ಟೆ ಹಣದಲ್ಲಿ ಹೋಗುವಂಥ ವ್ಯವಸ್ಥೆ ಅವ್ರು ಮಾಡಿದ್ರು. ಅವರು ತೀರ್ಕೊಂಡ ಬಳಿಕ ನಾವು ನಮ್ಮ ತಂದೆಯವರ ಹೆಸರು ಮಲ್ಲನಗೌಡ ಪಾಟೀಲ ಅವ್ರ ಹೆಸರಲ್ಲಿ ನಾವು 1,000 ರೂಪಾಯಿ ಇಟ್ಟು ಆ ಬಂದ ಬಟ್ಟೆ ಹಣದಲ್ಲಿ ನಾವು ಸಹಿತ ಹುಡುಗರು ಫಸ್ಟ್ ಪ್ರೈಸ್ 4ನೇ ತರಗತಿ ಇದ್ದಂಥ ಹುಡುಗರಿಗೆ ಅದ ಬಡ್ಡಿ ಹಣದಲ್ಲಿ ಅವರಿಗೆ ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ವಿಚಾರವನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂಥ ನವರಗುಂದ ತಾಲೂಕ ಪಂಚಾಯತ್ನ ಹಾಲಿ ಸದಸ್ಯರಾದ ಶ್ರೀ ನಾಗನಗೌಡ ಮಲ್ಲನಗೌಡ ಪಾಟೀಲ್ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಆಗಿ www.politicians.in.india.com ಅಟ್ ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.